ಸನಾತನ ಧರ್ಮದ ಕುರಿತು ಉದಯನಿಧಿ ಸ್ಟಾಲಿನ್ ವಿವಾದ ಅದರ ಬೆನ್ನಲ್ಲೇ ಮತ್ತೊಬ್ಬ ಅದೇ ಪಕ್ಷದ ಸಂಸದ ಎ ರಾಜಾ ಅವರು ಕೂಡ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆದಿ ಚುಂಚನಗಿರಿಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಸಿಡ್ದೆದ್ದಿದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಧ್ಯಾನಿರ್ಭವತಿ ಭಾರತ ಅಂತ ಮಹಾಭಾರತದ ಒಂದು ಸಂದೇಶವನ್ನು ಉಲ್ಲೇಖಿಸಿ ಆ ರಾಜಕಾರಣಿಗಳ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸನಾತನ ಪದಕ್ಕೆ ಶಾಶ್ವತ ಅನ್ನುವಂತಹ ಅರ್ಥ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಜಾಗೃತವಾಗಿ ಮಾತಾಡಬೇಕು ನಮ್ಮ ನಾಲ್ಗೆ ಇದೆ ಅಂದ್ಕೊಂಡು ಈ ರೀತಿಯಾಗಿ ಹರಿಬಿಡಬಾರ್ದು ಅಂತ ಸಿಡ್ದೆದ್ದಿದ್ದಾರೆ ಸನಾತನ ಅಂದ್ರೆ ಏನು ಏನ್ಸಿಯಂಟ್ ಅಂತ ಸನಾತನ ಅಂತ ಶಬ್ದಕ್ಕೆ ಇಂಗ್ಲಿಷ್ನಲ್ಲಿ ಈಕ್ವಲೆಂಟ್ ಮೀನಿಂಗ್ ಬಂದು ಏನ್ಸಿಯಂಟ್ ಅಂತ ಏನ್ಸಿಯಂಟ್ ಅಂದರೆ ಏನಂದರೆ ವಿಚ್ ಡಸಂಟ್ ಹ್ಯಾವ್ ಎ ಬಿಗಿನಿಂಗ್ ಆ್ಯಂಡ್ ವಿಚ್ ಡಸಂಟ್ ಹ್ಯಾವ್ ಎ ಹೆಂಡ್ ಮುಂಚೆನೂ ಇದ್ದಂತಹದ್ದು ಈಗಲೂ ಇರೋವಂಥದ್ದು ಮುಂದೆನೂ ಕೂಡ ಇರೋವಂಥದ್ದು ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಸನಾತನ ಅಥವಾ ಎಟರ್ನಲ್ ಅಂತ ಕರಿತೇವೆ ಆ ಸನಾತನ ಶಬ್ದವೇ ಆಗಿರೋದ್ರಿಂದ ಮೊದಲನೇದಾಗಿ ಧರ್ಮನ ಶಬ್ದನೇ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ದ ಧರ್ಮ ವಿಚ್ ಯು ಹ್ಯಾವ್ ಗಿವನ್ ಅಥವಾ ಯಾವುದು ಎಲ್ಲವನ್ನು ಕೂಡ ಬೆಳಗುತ್ತೋ ಕೊಳೆಯನ್ನು ತೊಳೆದು ಕತ್ತಲನ್ನು ನೀಗಿ ಬೆಳಕನ್ನು ಕೊಡುತ್ತೋ ಕೊಳೆಯನ್ನು ನೀಗಿ ಶುದ್ಧತೆಯನ್ನು ತಂದು ಕೊಡುತ್ತೋ ಅದು ಧರ್ಮ ಅದು ಆಗಿರಬೇಕಾದ್ರೆ ಯಾವುದೇ ಧರ್ಮ ಆಗಲಿ ಅದು ಈ ಧರ್ಮ ಆ ಧರ್ಮ ಅನ್ನೋದಕ್ಕಿಂತ ಧರ್ಮಕ್ಕೆ ಮಹತ್ತಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರೋದರಿಂದ ಸನಾತನವಾದದ್ದು ಅಂತಂದರೆ ಎಟರ್ನಲ್ ಆಗಿರ್ತಕ್ಕಂಥದ್ದು ಈಗ ಉದಾಹರಣೆಗೆ ಆಕ್ಸಿಜನ್ ಇದೆ ಆಕ್ಸಿಜನ್ ಈ ಆಕ್ಸಿಜನನ್ನು ಅಂತ ಒಂದು ಕರ್ಕೊಂಡದ್ದೇ ಆದರೆ ಇಫ್ ಯು ರಿಮೂವ್ ದಟ್ ಆಕ್ಸಿಜನ್ ನೀವು ಆಕ್ಸಿಜನನ್ನು ಮೂಲೋತ್ಪಟ್ಟನೆ ಮಾಡಿದರೆ ಏನಾಗುತ್ತೆ ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟಾಕಿಂಗ್ ಅವರ ಸ್ಪಷ್ಟತೆ ಬೇಕಿದ್ರೆ ಒಂದು ಯಾರು ಸ್ಟೇಟ್ಮೆಂಟ್ ಮಾಡಿರೋ ಅವ್ರಿಗೆ ಕೇಳಿದರೆ ಬಹುಶಃ ಅವ್ರಿಗೆ ನಿಮ್ಗೆ ಹೇಳ್ಬೋದು ನನಗೆ ಇದನ್ನು ಕೇಳಿರೋದಿಲ್ಲ ಅಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಜಾಗೃತವಾಗಿ ಮಾತಾಡಬೇಕು ಅದನ್ನು ಬಿಟ್ಟು ಈ ರೀತಿಯಾಗಿ ತಮ್ಮ ನಾಲಿಗೆಯನ್ನು ಹರಿಬಿಡಬಾರ್ದು ಅಂತ ಇದೀಗ ಆದಿ ಚುಂಚನಗಿರಿಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಸನಾತನ ಧರ್ಮದ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರಲ್ಲ ಖಾಲಿ ಕಾಯಿಲೆಗಳಿಗೆ ಹೋಲಿಸ್ತಾ ಇದ್ದಾರಲ್ಲ ಅವ್ರುಗಳಿಗೆ ಕೊಟ್ಟಿರುವಂತಹ ಒಂದು ಸಂದೇಶ